ತ್ರಿವರ್ಣ ಧ್ವಜದ ಒಂದು ಶಾಪಿಂಗ್ ಜೊತೆಗೆ ತ್ರಿವರ್ಣ ಧ್ವಜವನ್ನ ಮನೆಯಲ್ಲಿ ನಾವು ಹೇಗೆ ಹಾರಿಸ್ತೀವಿ ಅನ್ನೋದು ಜೊತೆಗೆ ಇನ್ನು ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ತ್ರಿವರ್ಣ ಧ್ವಜವನ್ನ ಎಲ್ಲರೂ ಹಾರಿಸೋದು ಹಾರಿಸ್ಬಿಡ್ತಾರೆ ಬಟ್ ಅದಾದ್ಮೇಲೆ ಅದನ್ನ ಹೇಗೆ ಮಡಚಬೇಕು ಹೇಗೆ ಎತ್ತಿಡಬೇಕು ಅದರದೇ ಆದ ಮರ್ಯಾದೆ ಅದಕ್ಕೆ ಇರುತ್ತೆ ಸೋ ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ हेलो नमस्कार एल्लरिगू नन्न यूट्यूब चानल गे स्वागत वर्कौट एनो मुगिस्ते फुल वर्कौट आगिदे वर्कौट आगि तिंडी आयतु इल्ले जिम गे तिंडी तगों बंदिदे सो नानु सर ओट्टे कूत्कोंडु तिंडी तिंदी एल्ल आयतु इवाग मने होग्तिदीनि बट मने होगोदक्किंत मुंचे आक्चुअली इवाग ई इंडिपेंडेंस डे अथवा नम्म स्वातंत्र दिन स्वातंत्रोत्सव दिन हत्र बंदिरोदक्के ओंदु चिक्क अभियानवन्न रोल औट माडिदारे अंद्रे ओंदु चिक्क क्यांपेन अन्न रोल औट माडिदारे ಅದೇನು ಅಂತಂದ್ರೆ ಹರ್ ಘರ್ ತಿರಂಗ ಪ್ರತಿ ಮನೆಯಲ್ಲೂ ತ್ರಿವರ್ಣ ಧ್ವಜವನ್ನ ಹಾರಿಸೋ ಒಂದು ಕ್ಯಾಂಪೇನ್ ಇದು ಸೋ ನಮ್ಮ ಮನೆಯಲ್ಲೂ ಕೂಡ ನಾವು ತ್ರಿವರ್ಣ ಧ್ವಜವನ್ನ ಹಾರಿಸಬೇಕು ನೀವು ಹಾರಿಸ್ತೀರಾ ಅಂತ ಗೊತ್ತು ಸೋ ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೊರಟಿರೋದು ಆ ತ್ರಿವರ್ಣ ಧ್ವಜದ ಒಂದು ಶಾಪಿಂಗ್ ಜೊತೆಗೆ ತ್ರಿವರ್ಣ ಧ್ವಜವನ್ನ ಮನೆಯಲ್ಲಿ ನಾವು ಹೇಗೆ ಹಾರಿಸ್ತೀವಿ ಅನ್ನೋದು ಜೊತೆಗೆ ಇನ್ನು ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ತ್ರಿವರ್ಣ ಧ್ವಜವನ್ನ ಎಲ್ಲರೂ ಹಾರಿಸೋದು ಹಾರಿಸ್ಬಿಡ್ತಾರೆ ಬಟ್ ಅದಾದ್ಮೇಲೆ ಅದನ್ನ ಹೇಗೆ ಮಡಚಬೇಕು ಹೇಗೆ ಎತ್ತಿಡಬೇಕು ಅದರದೇ ಆದ ಮರ್ಯಾದೆ ಅದಕ್ಕೆ ಇರುತ್ತೆ ಸೋ ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನಾವು ಎಷ್ಟೇ ದುಡ್ಡು ಕೊಟ್ಟು ಏನೇ ಖರೀದಿ ಮಾಡಿದ್ರೂ ಆ ತ್ರಿವರ್ಣ ಧ್ವಜಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ನಮ್ಮ ಮನಸಲ್ಲಿರೋ ಆ ದೇಶಭಕ್ತಿಗೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಸೋ ನಮ್ಮ ಈ ದೇಶಭಕ್ತಿಯನ್ನ ತೋರಿಸೋದಕ್ಕೆ ಒಂದು ಚಿಕ್ಕ ಅವಕಾಶ ಸಿಕ್ಕಿದೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜನ ದೇಶಭಕ್ತಿಯನ್ನ ತೋರಿಸ್ಕೊತಾರೆ ಸೋ ತ್ರಿವರ್ಣ ಧ್ವಜವನ್ನ ಹಾರಿಸಿ ನಮ್ಮ ದೇಶಭಕ್ತಿಯನ್ನ ತೋರಿಸ್ಕೊಳ್ಳೋಣ ಜೊತೆಗೆ ಈ ವರ್ಷ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ 75 ವರ್ಷ ಅಂದ್ರೆ ನಿಜವಾಗ್ಲೂ ತಮಾಷೆನೆ ಅಲ್ಲ ಆ 75 ವರ್ಷದ ಹಿಂದೆ ಎಷ್ಟೊಂದು ಜನ ಕಷ್ಟಪಟ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ರು ಇವಾಗ ಅದನ್ನ ನಾವು ಕಾಪಾಡಿಕೊಂಡು ಹೋಗಬೇಕಾಗಿದೆ ನಮ್ಮ ದೇಶವನ್ನ ನಮ್ಮಲ್ಲಿರೋ ದೇಶಭಕ್ತಿಯನ್ನ ಕಾಪಾಡಿಕೊಳ್ಳಬೇಕು ತುಂಬಾ ಕುಯ್ಯಲ್ಲ ಶುರು ಮಾಡೋಣ ಬನ್ನಿ ಇವತ್ತಿನ ವಿಡಿಯೋನ ಶಾಪಿಂಗ್ ಮಾಡೋದಕ್ಕೆ ಜಿಮ್ ಇಂದ ಡೈರೆಕ್ಟ್ ಆಗಿ ಹೋಗ್ತಾ ಇದೀನಿ ಸೋ ನೋಡೋಣ ಏನೇನಾಗುತ್ತೆ ಅಂತ ಬನ್ನಿ ಧ್ವಜವನ್ನ ತಗೊಳ್ಳೋದಕ್ಕೆ ಹೊರಗೆ ಹೋಗ್ತಿದ್ದ ಹಾಗೆ ಎಲ್ಲಾ ಕಡೆ ಕೇಸರಿ ಬಿಳಿ ಹಸಿರಿನ ನಮ್ಮ ತ್ರಿವರ್ಣ ಧ್ವಜ ಕಾಣಿಸೋದಕ್ಕೆ ಶುರುವಾಯಿತು ಎಲ್ಲಾ ಕಡೆ ಧ್ವಜವನ್ನ ಹಾರಿಸಿರೋದು ನೋಡ್ತಿದ್ದ ಹಾಗೆ ನಾನು ಕೂಡ ಆದಷ್ಟು ಬೇಗ ಒಂದು ಧ್ವಜವನ್ನ ತಗೊಂಡು ನಮ್ಮ ಮನೆಯಲ್ಲೂ ಹೋಗ್ಬಿಟ್ಟು ಧ್ವಜವನ್ನ ಹಾರಿಸಬೇಕು ಅನ್ನೋ ಉತ್ಸುಕತೆ ಹೆಚ್ಚಾಯಿತು ಬನ್ನಿ ಹೋಗಿ ಯಾವ ಫ್ಲಾಗ್ ಚೆನ್ನಾಗಿದೆ ಅಂತ ನೋಡಿ ಹುಡುಕಿ ತಗೊಂಡು ಬರೋಣ ದೇಶದ ಮೇಲಿರೋ ನಮ್ಮ ಪ್ರೀತಿಗೋಸ್ಕರ ಧ್ವಜವನ್ನ ಹಾರಿಸೋದು ಎಷ್ಟು ಮುಖ್ಯನೋ ಆ ಧ್ವಜದಲ್ಲಿರೋ ಬಣ್ಣಗಳು ಚಕ್ರದ ಅರ್ಥವನ್ನ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ ನಮ್ಮ ತ್ರಿವರ್ಣ ಧ್ವಜದಲ್ಲಿ ಮೇಲೆ ಮೊದಲಿಗೆ ಇರೋ ಬಣ್ಣ ಕೇಸರಿ ಈ ಬಣ್ಣ ಧೈರ್ಯ ಪರಿತ್ಯಾಗ ಮತ್ತೆ ನಮ್ಮ ದೇಶಕ್ಕೋಸ್ಕರ ನಡೆದ ಬಲಿದಾನಗಳ ಸಂಕೇತ ಇನ್ನು ಮಧ್ಯದಲ್ಲಿರೋ ಬಣ್ಣ ಬಿಳಿ ಈ ಬಣ್ಣ ಸತ್ಯ ಶಾಂತಿ ಮತ್ತೆ ಶುದ್ಧತೆಯ ಸಂಕೇತ ಇನ್ನು ಕೆಳಗಿರೋ ಬಣ್ಣ ಹಸಿರು ಈ ಬಣ್ಣ ಪ್ರಗತಿಯ ಸಂಕೇತನೂ ಹೌದು ಜೊತೆಗೆ ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಇರೋ ಅವಿನಾಭಾವ ಸಂಬಂಧದ ಸಂಕೇತನೂ ಹೌದು ಧ್ವಜದ ಮಧ್ಯದಲ್ಲಿರೋ ಅಶೋಕ ಚಕ್ರ ಧರ್ಮದ ಸಂಕೇತ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ತೋರುತಿಹುದು ಹೊಡೆದು ಹೊಡೆದು ಬಾನಿನಗಲ ಪಟಪಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಸೊ ಇವಾಗ ಫ್ಲಾಗ್ ಶಾಪಿಂಗ್ ಮಾಡಿದಾಯ್ತು ತಗೊಂಡು ಬಂದಿದ್ದಾಯ್ತು ನಾನು ಮನೆಗೆ ಬಂದಾಯ್ತು ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿ ಆಗಿದ್ದಾಯ್ತು ಇವಾಗ ಫ್ಲಾಗ್ನ ಹಾರಿಸ್ಬೇಕು ಅದಾದಮೇಲೆ ನಾನು ನನ್ನ ತಂಗಿಗೆ ಒಂದಿಷ್ಟು ಕ್ವೆಶ್ಚನ್ಗಳು ಕೇಳ್ತೀನಿ ತುಂಬ ಈಸಿಯಾಗಿರೋ ಕ್ವೆಶ್ಚನ್ಸು ಎಲ್ಲರಿಗೂ ನೆನಪಿರುತ್ತೆ ಗೊತ್ತಿರುತ್ತೆ ಆನ್ಸರ್ಸು ನೋಡೋಣ ಇವಳಿಗೆ ಗೊತ್ತಿದೆಯೋ ಇಲ್ವೋ ಅಂತ ಸೊ ಬನ್ನಿ ಫ್ಲಾಗ್ ಕಟ್ಬಿಟ್ಟು ಫ್ಲಾಗ್ ಹಾರಿಸೋಣ ಫಸ್ಟು ಸೊ ಫ್ಲಾಗ್ ರೆಡಿ ಆಗ್ತಾ ಇದೆ ರೆಡಿ ಆಯ್ತಾ ತೋರಿಸು ಸೂಪರ್ ನೀನು ವೈಟ್ ಹಾಕೊಂಡಿದ್ಯಾ ಫ್ಲಾಗ್ನ ಹಾರಿಸೋದಕ್ಕೆ ರೆಡಿನಾ ಓಕೆ ಕಟ್ಟಣ ಫ್ಲಾಗ್ನ ಸರಿ ಬಾ ಆಕ್ಚುಲಿ ನಾನು ಒಬ್ಳ ಕೈಯಲ್ಲೇ ಕಟ್ಟೋದಕ್ಕೆ ಆಗ್ತಿಲ್ಲ ಮಾನಸ ಫ್ರೆಂಡ್ ಒಬ್ಬ ಬಂದಿದ್ದಾನೆ ಅವನು ನಂಗೆ ಹೆಲ್ಪ್ ಮಾಡ್ತಾನೆ ಪಾ ಹಾಯ್ ಏನೇನು ಹೆಸರು ಪುನೀತ್ ಪುನೀತ್ ಓಕೆ ನಮ್ಮನೆ ನ್ಯಾಷನಲ್ ಫ್ಲಾಗ್ ಕಟ್ಟಿ ರೆಡಿ ಆಗಿದೆ ಈ ತ್ರಿವರ್ಣ ಧ್ವಜ ಹಾರೋದು ನೋಡೋದಕ್ಕೆ ಒಂಥರ ಖುಷಿ
ನಮ್ಮ ತ್ರಿವರ್ಣ ಧ್ವಜಕ್ಕೆ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವರಿಗೆ ಒಂದು ದೊಡ್ಡ ಸಲ್ಯೂಟ್. ಸೊ ಇವಾಗ ದೇಶದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ನನ್ನ ತಂಗಿಗೆ, ಅವಳು ಉತ್ತರ ಕೊಡ್ತಾಳಾ ಇಲ್ವಾ ನೋಡೋಣ. ಈಸಿ ಕ್ವೆಶ್ಚನ್ಸ್ ಇಂದ ಸ್ಟಾರ್ಟ್ ಮಾಡೋಣ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವ ವರ್ಷದಲ್ಲಿ? 1947. ಸೂಪರ್. ಡೇಟ್? August 14 ಮಿಡ್ನೈಟ್, August 15. ಓಕೆ ಸೂಪರ್. ಸರಿ, ನಮ್ಮ ದೇಶದ ನ್ಯಾಷನಲ್ ಸಾಂಗ್ ಯಾವುದು? ನ್ಯಾಷನಲ್ ಸಾಂಗ್ ಒಂದೇ ಮಾತ್ರ. ವೆರಿ ಗುಡ್. ನಮ್ಮ ದೇಶದ ನ್ಯಾಷನಲ್ ಆಂಥಮ್ ಯಾವುದು? ಜನಗಣಮನ. ಓಕೆ ಸೂಪರ್. ನಮ್ಮ ದೇಶದ ಫಸ್ಟ್ ಪ್ರೆಸಿಡೆಂಟ್ ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ರಾಜೇಂದ್ರ ಪ್ರಸಾದ್. ಸಾರಿ ರಾಜೇಂದ್ರ ಪ್ರಸಾದ್. ಹೇಳ್ಕೊಟ್ಟು ಹೇಳ್ಕೊಟ್ಟು ಆನ್ಸರ್ ಹೇಳಿಸ್ಬೇಕು, ನಂಗೆ ಸಾಕಾಗೋಯ್ತು. ಅದಕ್ಕೂ ಇಲ್ಲಿಗೆ ಮುಗಿಸೋಣ. ಸೊ ಎಲ್ಲರಿಗೂ ಎಲ್ಲರಿಗೂ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇವಾಗ ಹೇಳು, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಬಾಯ್. ಹೋಟೋದ್ಲು ಅವಳು ಅರ್ಜೆಂಟಲ್ಲಿ ಇದ್ಲು, ಫ್ರೆಂಡ್ಸ್ ಜೊತೆಗೆಲ್ಲ ಹೋಗ್ತೀನಿ ಅಂತ. ಧ್ವಜವನ್ನು ಮನೆ ಮುಂದೆ ಕಟ್ಟಿದ್ದಾಯಿತು, ಪ್ರಶ್ನೆಗಳು ಕೇಳಿದ್ದಾಯಿತು, ರಾಂಗ್ ಆನ್ಸರ್ಸ್ ಕೊಟ್ಟು ತಲೆಕೆಡಿಸ್ಕೊಂಡಿದ್ದಾಯಿತು. ಆದರೆ ಇವಾಗ ಈ ಧ್ವಜವನ್ನು ವಾಪಸ್ ಎತ್ತಿಡಬೇಕಾದ್ರೆ ಹೇಗೆ ಮಡಚಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದೇ ರೀತಿಯಲ್ಲಿ ಈ ಧ್ವಜವನ್ನು ಮಡಚಿ ಮನೆಯಲ್ಲಿ ಎತ್ತಿಡಬೇಕು, ಅದೇ ಅದಕ್ಕೆ ಮರ್ಯಾದೆ. ಸೊ ಬನ್ನಿ. ಧ್ವಜವನ್ನು ಹಾರಿಸಿದ ನಂತರ ನಾನು ಈ ವಿಡಿಯೋದಲ್ಲಿ ಹೇಗೆ ತೋರಿಸ್ತಿದ್ದೀನಿ ಹಾಗೆ ಅದನ್ನು ಮಡಚಿ ಹುಷಾರಾಗಿ ಎತ್ತಿಡಬೇಕು. ಅದನ್ನು ಎಲ್ಲಂದ್ರಲ್ಲಿ ಬಿಸಾಕೋದು ಧ್ವಜಕ್ಕೆ ನಾವು ತೋರಿಸೋ ಅವಮರ್ಯಾದೆ. ಜೊತೆಗೆ ಇನ್ನೊಂದು ವಿಷಯ, ಆದಷ್ಟು ಪ್ಲಾಸ್ಟಿಕ್ನ ಧ್ವಜಗಳನ್ನು ಖರೀದಿಸೋದು ಬೇಡವೇ ಬೇಡ, ಬಟ್ಟೆಯ ಧ್ವಜಗಳನ್ನು ಖರೀದಿಸೋಣ. ಮತ್ತು ಹುಷಾರಾಗಿ ಅದನ್ನೇ ಎತ್ತಿಟ್ಟು ಮುಂದಿನ ವರ್ಷ ಅದನ್ನೇ ಬಳಸೋಣ. ನಮ್ಮ ಸ್ವಾತಂತ್ರ್ಯೋತ್ಸವದ ದಿನ ಅಂದರೆ ಎಲ್ಲ ಕಡೆ ಹಬ್ಬದ ವಾತಾವರಣ, ಇದನ್ನೆಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಶಾಲೆಗಳಲ್ಲಿ ಮಕ್ಕಳೆಲ್ಲರೂ ಜೊತೆಗೆ ಸೇರಿ ಸ್ವಾತಂತ್ರ್ಯ ದಿನದ ಕಾರ್ಯಕ್ರಮಗಳನ್ನು ನಡೆಸೋದು ನೋಡಿದ್ರೆ ನನಗೂ ನನ್ನ ಶಾಲೆ ದಿನಗಳು ನೆನಪಾಗುತ್ತೆ. ಎಷ್ಟು ಪ್ರೀತಿಯಿಂದ ಇದನ್ನು ಆಚರಿಸ್ತಿದ್ವಿ ನಾವು. ಇವಾಗಲೂ ಅದೇ ಪ್ರೀತಿಯನ್ನು ಕಾಪಾಡಿಕೊಂಡು ಹೋಗಬೇಕು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ. ಎಲ್ಲರಿಗೂ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಮತ್ತೊಂದ್ಸಲ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್